ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಕೇಂದ್ರ. ಪುತ್ತೂರಿನಿಂದ ಕೆಲವೇ ಕೆಲವು ಕಿಲೋಮೀಟರ್ಗಳಲ್ಲಿ ಇರುವಂತಹ ಜಾಗ, ಒಂದು ಹಂತದಲ್ಲಿ ನಿಗೂಢವಾಗಿದ್ದುಕೊಂಡೇ ತನ್ನ ಕಾರಣಿಕ ಶಕ್ತಿಯನ್ನು ತೋರ್ಪಡಿಸಿದಂತಹ ಜಾಗ. ಇದು ಅಭಿವೃದ್ಧಿಯಾಗದೆ ಇಲ್ಲಿ ಅಕ್ಕಪಕ್ಕ ಏನೇ ಕೆಲಸಗಳನ್ನು ಕಾಮಗಾರಿಗಳನ್ನು ಮಾಡೋದಕ್ಕೆ ಹೊರಟರೂ ಅದು ಆಗೋದಿಲ್ಲ ಎನ್ನುವಂಥ ಒಂದು ಮಾತೊಂದಿತ್ತು. ಆ ಮಾತಿಗೆ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಂತಹ ನ್ಯಾಯಾಲಯದ ಸಂಕೀರ್ಣ ಕೂಡ ಹೊರತಾಗಿಲ್ಲ. ಅಂದರೆ ನಾವೀಗ ಹೇಳ್ತಾ ಇರುವಂತಹ ವಿಚಾರ, ಪುತ್ತೂರಿನ ಆನೆಮಜ್ಜರಿನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಹೊಸದಾಗಿ ತಲೆ ಎತ್ತಾ ಇರುವಂತಹ ನ್ಯಾಯಾಲಯ ಸಂಕೀರ್ಣ ಏನಿದೆ ಅದರ ಪಕ್ಕದಲ್ಲೇ ಇರುವಂತಹ ಒಂದು ದೈವಿಕ ಶಕ್ತಿಯನ್ನು ಹೊಂದಿರುವಂತಹ ಜಾಗದ ಬಗ್ಗೆ. ಸೊ ಈ ಜಾಗದ ಕಾರಣಿಕ ಶಕ್ತಿ ಈಗ ಲೋಕಮುಖಕ್ಕೆ ಅರಿವಾಗಿದೆ. ಮಾತ್ರ ಅಲ್ಲ, ಈ ಸಾನ್ನಿಧ್ಯ ಜೀರ್ಣೋದ್ಧಾರಗೊಳ್ತಾ ಇದೆ. ಇಲ್ಲಿ ಕೇಳಿ ಬರ್ತಾ ಇದ್ದಂತಹ ಹಿನ್ನೆಲೆಯ ಕಥೆಗಳು ಬಹಳಷ್ಟಿದೆ. ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಮದುವೆಗೆ ಚಿನ್ನಾಭರಣಗಳು ಬೇಕು ಅಂತ ಸಂಜೆ ಹೊತ್ತು ಒಂದು ಹಾಳೆಯಲ್ಲಿ ಹಿಂಗಾರವನ್ನು ಇಟ್ಟು ಪ್ರಾರ್ಥನೆ ಮಾಡಿದರೆ ಬೆಳಗ್ಗಿನ ಹೊತ್ತು ಮದುವೆಗೆ ಅಥವಾ ಶುಭ ಸಮಾರಂಭಗಳಿಗೆ ಬೇಕಾದಂತಹ ಚಿನ್ನಾಭರಣಗಳು ಸಿಗ್ತಾ ಇತ್ತು ಅನ್ನುವಂಥದ್ದು. ಜೊತೆಗೆ ಇಲ್ಲಿನ ಒಂದು ಗದ್ದೆಯಿಂದ ಕೋಣಗಳು ಮುಳುಗಿ ಇನ್ನೊಂದು ಕಡೆಯಲ್ಲಿ ಎದ್ದು ಅಲ್ಲಿ ಕಲ್ಲಿನ ರೂಪದಲ್ಲಿ ಕಾಣಸಿಗ್ತಾ ಇದೆ ಅನ್ನುವಂತಹ ಪ್ರತೀತಿಗಳು. ಈ ರೀತಿ ಹಲವಾರು ನಿಗೂಢವಾದ ಹಿನ್ನೆಲೆಯನ್ನು ಹೊಂದಿರುವಂತಹ ಜಾಗ ಬನ್ನೂರಿನ ದೆಯ್ಯರ ಮಾಡ, ಈಗ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗ್ತಾ ಇದೆ ಅನ್ನುವಂಥದ್ದು. ಹಾಗಿದ್ದಾಗ ಈ ಒಂದು ಕ್ಷೇತ್ರದ ಒಟ್ಟು ಹಿನ್ನೆಲೆ ಏನು, ಇದರ ಕಾರಣಿಕ ಶಕ್ತಿ ಏನು, ಎಲ್ಲವನ್ನು ಕೂಡ ನೋಡೋಣ ಈ ಒಂದು ವಿಶೇಷವಾದ ವರದಿಯಲ್ಲಿ. ದೈವ ದೇವರುಗಳ ಕಾರಣಿಕ ಶಕ್ತಿಯೇ ಹಾಗೆ ಭೂಗರ್ಭದೊಳಗೆ ಹುದುಗಿ ಹೋಗಿ ಎಷ್ಟೇ ವರ್ಷಗಳು ಸಂದು ಹೋದರೂ ಆ ಮಣ್ಣಿನ ಶಕ್ತಿಯ ಕಾರಣಿಕತೆ ಒಂದಷ್ಟು ಕಡಿಮೆಯಾಗುವುದಿಲ್ಲ. ಸಮಯ ಸಂದರ್ಭ ಬಂದಾಗ ಲೋಕಮುಖಕ್ಕೆ ತಮ್ಮ ಇರುವಿಕೆಯನ್ನು ತೋರ್ಪಡಿಸಿ ತಮ್ಮ ಸಾನ್ನಿಧ್ಯಗಳನ್ನು ಅಭಿವೃದ್ಧಿಗೊಳಿಸಿಕೊಳ್ಳುತ್ತವೆ. ಈ ಮಾತಿಗೆ ಸಾವಿರಾರು ನಿದರ್ಶನಗಳನ್ನು ಕೂಡ ಪುಣ್ಯಭೂಮಿ ತುಳುನಾಡಿನಲ್ಲಿ ಕಾಣಬಹುದು. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬನ್ನೂರಿನಲ್ಲಿರುವ ಈ ಪುಣ್ಯತಾಣ ಕೂಡ ತನ್ನ ಅಸ್ತಿತ್ವದ ಬಗ್ಗೆ ಭಕ್ತವರ್ಗದಲ್ಲಿ ಅರಿವು ಮೂಡಿಸಿ ಜೀರ್ಣೋದ್ಧಾರ ಕಾಣ್ತಾ ಇದೆ. ಪುತ್ತೂರು ಹತ್ತೂರಿನ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರು ನೆಲೆ ನಿಂತ ಪುಣ್ಯಭೂಮಿ. ಇಂತಹ ಪುಣ್ಯಭೂಮಿಯಲ್ಲಿ ತಲೆತಲಾಂತರದಿಂದ ತನ್ನ ಸಾನ್ನಿಧ್ಯದ ಕಾರಣಿಕ ಶಕ್ತಿಯನ್ನು ತೋರ್ಪಡಿಸುತ್ತಾ ಬಂದಿರುವುದು ಬನ್ನೂರು ಗ್ರಾಮದ ನಡಿಮಾರ್ನಲ್ಲಿರುವ ದೆಯ್ಯರೆಮಾಡ, ಬಾವದಕೆರೆ ಶ್ರೀ ನಾಗಸನ್ನಿಧಿ ಅಲುಂಬುಡ ಮತ್ತು ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆಮಜಲು. ಈ ಜಾಗವು ಬನ್ನೂರು ಗ್ರಾಮದೇವರಾದ ಶ್ರೀ ಕುಂಟ್ಯಾಣ ಸದಾಶಿವ ದೇವರು ಮತ್ತು ಗ್ರಾಮ ದೈವಗಳಾದ ಕಂಜೂರು ಶ್ರೀ ಧೂಮಾವತಿ, ಬಿರ್ಮೆರು, ಕಲ್ಕುಡ ಸಪರಿವಾರ ದೈವಗಳೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ತಾಣವೂ ಹೌದು. ಹಲವಾರು ವರ್ಷಗಳ ಕಾಲ ನಿಗೂಢವಾಗಿಯೇ ಇದ್ದುಕೊಂಡು ಇದೀಗ ಜೀರ್ಣೋದ್ಧಾರ ಕಾಣ್ತಾ ಇರುವ ದೆಯ್ಯರೆಮಾಡ ಸಾನ್ನಿಧ್ಯವು ಪುತ್ತೂರಿನಿಂದ 3 ಕಿಲೋಮೀಟರ್ ದೂರದಲ್ಲಿ, ಬನ್ನೂರು ಗ್ರಾಮದ ಬನ್ನೂರು ಗುತ್ತು ಮನೆಯ ಪೂರ್ವದಲ್ಲಿ 100 ಮೀಟರ್ ದೂರದಲ್ಲಿದೆ. ಈ ಜಾಗಕ್ಕೆ ನಡುಮಾರ್ ಗದ್ದೆ ಎಂದು ಹೆಸರು. ಇದು ಸುಮಾರು 800 ವರ್ಷಗಳ ಇತಿಹಾಸವುಳ್ಳ ದೈವಿಕ ಶಕ್ತಿ ಕೇಂದ್ರವೆಂದು ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದಿದೆ. ಜಾನಪದವಾಗಿ ದೆಯ್ಯರೆಮಾಡ ಹಾಗೂ ಇಷ್ಟದೇವತೆ ಸ್ಥಾನ ಎಂದು ಕರೆಸಿಕೊಳ್ಳುವ ಈ ಜಾಗ ಸುತ್ತ ಹಸಿರು ತೋಟಗಳಿಂದ ಕೂಡಿರುವ ಸುಂದರ ತಾಣ. ಈ ಹಿಂದೆ ನಡುಮಾರು ಕಂಬಳಗದ್ದೆಯಾಗಿದ್ದು ಉತ್ತರ ಭಾಗದಲ್ಲಿ ತೀರ್ಥಭಾವಿ ಇದೆ. ಇಲ್ಲಿ ದೆಯ್ಯರೆಯು ನೆಲೆ ನಿಂತ ಕಥೆಯೂ ಕೂಡ ರೋಮಾಂಚಕವಾಗಿದೆ. ದೆಯ್ಯರೆಯು ಅನಾದಿ ಕಾಲದಲ್ಲಿ ಬನ್ನೂರು ಬಾಳಿಕೆ ಮಲರಾಯ ದೇವಸ್ಥಾನದಲ್ಲಿ ನೆಲೆ ನಿಲ್ಲಲು ಜಾಗವನ್ನು ಕೇಳಿದಾಗ ಅಲ್ಲಿ ಇರುವ ಮಲರಾಯ ಸಹಪರಿವಾರ ದೈವಗಳಿಗೂ ಹಾಗೂ ದೆಯ್ಯರೆಗೂ ಯುದ್ಧ ನಡೆಯಿತು. ಈ ವೇಳೆ ದೆಯ್ಯರೆಯು ಅಲ್ಲೇ ಗದ್ದೆಯಲ್ಲಿರುವ ಬಾವಿಯಲ್ಲಿ ಜಲಸ್ತಂಭನಗೊಂಡು ನಡುಮಾರ್ಗದ್ದೆಯಲ್ಲಿರುವ ಬಾವಿಯಲ್ಲಿ ಜಲದಲ್ಲಿ ಉದ್ಭವಗೊಂಡು ಎದ್ದು ಅಲ್ಲೇ ಹತ್ತಿರದ ದಕ್ಷಿಣ ಭಾಗದ ಎತ್ತರ ಜಾಗದಲ್ಲಿ ನೆಲೆಯೂರಿದಳು ಎನ್ನುವ ಪ್ರತೀತಿಯಿದೆ. ಈ ದೆಯ್ಯರ ಸಾನ್ನಿಧ್ಯದ ಈಶಾನ್ಯ ಭಾಗದಲ್ಲಿ ತೀರ್ಥಬಾವಿಯಿದೆ. ಈ ತೀರ್ಥಬಾವಿಯು ಬಹಳ ಪಾವಿತ್ರ್ಯದ್ದಾಗಿದ್ದು ಈ ಬಾವಿಯನ್ನು ಮಹಿಳೆಯರು ಮುಟ್ಟಬಾರದು, ಇಣುಕಬಾರದು ಎಂದು ಪ್ರತೀತಿ ಇದೆ. ಜೊತೆಗೆ ನಡಿಮಾರ್ ಗದ್ದೆಗೆ ಕೆಂಪು ವಸ್ತ್ರ, ಕೆಂಪು ಹೂ ಮುಡಿದು ಶೃಂಗಾರದಲ್ಲಿ ಬರಬಾರದು ಎಂಬ ಪದ್ಧತಿಯೂ ಇದೆ. ಅಷ್ಟೇ ಅಲ್ಲದೆ
ಈ ದೆಯ್ಯರೆಮಾಡದಲ್ಲಿ ಅನಾದಿ ಕಾಲದಲ್ಲಿ ಈ ಸಾನ್ನಿಧ್ಯದಲ್ಲಿ ಗ್ರಾಮಸ್ಥರ ಮನೆಯಲ್ಲಿ ಶುಭ ವಿವಾಹ ಸಮಾರಂಭಗಳಿಗೆ ಬನ್ನೂರು ಗುತ್ತು ಮನೆತನದ ಯಜಮಾನರ ಉಪಸ್ಥಿತಿಯಲ್ಲಿ ಸಂಜೆಯ ಹೊತ್ತಿಗೆ ದೀಪ ಪ್ರಜ್ವಲಿಸಿ ಒಂದು ಹಾಳೆ ಹಿಂಗಾರವನ್ನು ಇಟ್ಟು ತಮ್ಮ ಆಭರಣಗಳ ಅವಶ್ಯಕತೆಯನ್ನು ಬೇಡಿಕೊಂಡಲ್ಲಿ ಮರುದಿನ ಬೆಳಗ್ಗೆ ಹಿಂಗಾರದ ಹಾಳೆಯಲ್ಲಿ ಶೃಂಗಾರದ ಆಭರಣಗಳು ದೊರೆಯುತ್ತಿತ್ತು. ಕಾಲದ ನಂತರ ಯಾರೋ ಒಬ್ಬರು ಆಭರಣವನ್ನು ಹಿಂತಿರುಗಿಸದಿದ್ದಾಗ ಪ್ರಾಮಾಣಿಕತೆಯಲ್ಲಿ ಲೋಪವಾಗಿರೋದ್ರಿಂದ ಕ್ರೋಧಗೊಂಡ ಶಕ್ತಿ ದೇವತೆ ಆಭರಣವನ್ನು ಮತ್ತೆ ಗ್ರಾಮಸ್ಥರಿಗೆ ಕೊಡಲಿಲ್ಲ ಎನ್ನುವುದು ಜನಜನಿತವಾಗಿರುವ ಪ್ರತೀತಿ. ಜೊತೆಗೆ ಹಿಂದಿನ ಕಾಲದಲ್ಲಿ ದೆಯ್ಯರೆ ಮಾಡದಿಂದ ಆನೆಮಜಲು ಇಷ್ಟದೇವತಾ ಸಾನ್ನಿಧ್ಯಕ್ಕೆ ರಾತ್ರಿಯ ವೇಳೆ ಸೂಟೆಯ ಬೆಳಕಿನ ರೀತಿ ಬೆಳಕಿನ ಸಂಚಾರ ಕಾಣಸಿಗ್ತಾ ಇತ್ತು ಅಂತ ಹಿರಿಯರು ನೆನಪಿಸಿಕೊಳ್ಳುತ್ತಾರೆ. ಇನ್ನು ಕ್ಷೇತ್ರದ ಈಶಾನ್ಯ ಭಾಗದಲ್ಲಿ ಸುಮಾರು 100 ಮೀಟರ್ ದೂರದಲ್ಲಿ ವಿಶಾಲವಾದ ಬಾವದ ಕೆರೆ ಎನ್ನುವ ದೊಡ್ಡ ಕೆರೆಯೊಂದಿದೆ. ಇದರ ಪಕ್ಕದಲ್ಲಿ ದೆಯ್ಯರೆ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟ ನಾಗ ಸಾನ್ನಿಧ್ಯವೂ ಇದೆ. ಈ ನಾಗಬನವು ಬನ್ನೂರು ಗುತ್ತುವಿನ ನಾಗ ಎಂದು ದೃಢಪಟ್ಟಿದೆ. ಇಲ್ಲಿಂದ ಆಗ್ನೇಯ ಭಾಗದಲ್ಲಿ 200 ಮೀಟರ್ ದೂರದ ಆನೆಮಜಲು ಗೋಮಾಳ ಜಾಗದಲ್ಲಿ, ಅಂದರೆ ಈಗ ಜಿಲ್ಲಾ ನ್ಯಾಯಾಲಯದ ಕಾಮಗಾರಿ ಪ್ರಗತಿಯಲ್ಲಿರುವ ಜಾಗದಲ್ಲಿದ್ದ ಇಷ್ಟದೇವತಾ ಸಾನ್ನಿಧ್ಯವು ಜೀರ್ಣೋದ್ಧಾರಗೊಳ್ತಾ ಇದೆ. ಈ ಸಾನ್ನಿಧ್ಯ ಸುಮಾರು ವರ್ಷಗಳಿಂದ ಆರಾಧನೆ ನಿಂತು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿದ್ದು, ರಾಜರ ಆಡಳಿತದ ಅವಧಿಯಲ್ಲಿ ಸೈನಿಕರು ಹಾಗೂ ಯುದ್ಧ ಸಾಮಗ್ರಿಗಳನ್ನು, ಅಂದರೆ ಕುದುರೆ ಆನೆ ಇತ್ಯಾದಿಗಳನ್ನು ಪಳಗಿಸಲು ಮೀಸಲಿಟ್ಟ ಜಾಗ ಹಾಗೂ ಯುದ್ಧ ಸಂದರ್ಭಗಳಲ್ಲಿ ಆರಾಧನೆಗೆಂದು ಇಷ್ಟದೇವತೆಯಾಗಿ ಆರಾಧಿಸಿರುವುದಾಗಿ ಪ್ರತೀತಿ ಇದೆ. ಈ ಸಾನ್ನಿಧ್ಯವು ದೆಯ್ಯರೆಮಾಡದ ಉಪಸಾನ್ನಿಧ್ಯವಾಗಿದ್ದು, ಇಲ್ಲಿ ಇಷ್ಟದೇವತೆ ಅಣ್ಣಪ್ಪ ಪಂಜುರ್ಲಿ ರಕ್ತೇಶ್ವರಿ ಸಾನ್ನಿಧ್ಯ ಪ್ರಶ್ನಾಚಿಂತನೆಯಲ್ಲಿ ದೃಢಪಟ್ಟಿದೆ. ಈ ಸಾನ್ನಿಧ್ಯದಲ್ಲಿ ಸಂತಾನ ಭಾಗ್ಯಕ್ಕೆ ತಾಯಿ ವಿಶೇಷವಾಗಿ ಆಶೀರ್ವದಿಸುವ ಅಂಶವು ಪ್ರಶ್ನಾಚಿಂತನೆಯ ವೇಳೆ ಬೆಳಕಿಗೆ ಬಂದಿದೆ. ಪುತ್ತೂರು ತಾಲೂಕು ಬನ್ನೂರು ಗ್ರಾಮದ ವಿಶೇಷವಾದಂತಹ ಒಂದು ಪ್ರದೇಶ ಅಂದರೆ ಆಣೆಮೆಜಲು. ಆಣೆಮೆಜಲು ಅಂದರೆ ಬಹುಶಃ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಪುತ್ತೂರಲ್ಲಿ ಮಹತೋಬರ ಮಾಲಿಂಗೇಶ್ವರ ದೇವರ ಒಂದು ಸಾನ್ನಿಧ್ಯದ ಆಣೆಯನ್ನು ಎಲಿಯುವಾಗ ಆಣೆ ಬಂದು ಬಿದ್ದದ್ದು ಈ ಆಣೆಮೆಜಲು ಪ್ರದೇಶಕ್ಕೆ ಅಂತ. ಈ ಪ್ರದೇಶ ಸುಮಾರು ಒಂದು 20 ಎಕರೆಯಷ್ಟು ಜಾಗ, ವಿಶಾಲವಾದ ಗುಡ್ಡ ಪ್ರದೇಶ. ಇದು ನೋಡಲಿಕ್ಕೂ ಆಣೆಯ ಥರವೇ ಗುಡ್ಡ ಇದೆ. ಬಲದ ಬದಿಯಲ್ಲಿ ಆಣೆಮೆಜಲು, ಕೆಳಗಿನ ಆಣೆಮೆಜಲು ಅಂತ ಒಂದು ಪ್ರದೇಶ ಇದೆ, ಅದು ತುಂಬ ಡೌನಲ್ಲಿದೆ. ಅದೇ ರೀತಿ ಕೆಳಗೆ ಅಳುಂಬುಡ ಎನ್ನುವ ಒಂದು ಜಾಗ ಇದೆ, ಅದು ಕೂಡ ತುಂಬ ಡೌನಲ್ಲಿದೆ. ಇದು ಎರಡೂ ಪ್ರದೇಶಗಳಿಗೆ ಒಂದು ಗುಡ್ಡೆಯಾಗಿ ಲೆವೆಲ್ ಆಗಿರುವಂಥ ಒಂದು ಪ್ರದೇಶ. ಇಲ್ಲಿ ಒಂದು ಬನ ಇತ್ತು. ಈ ಬನಕ್ಕೆ ಇಷ್ಟದೇವತೆ ಇಷ್ಟತಾಣವ ಅಂತ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಹೇಳ್ತಿದ್ರು. ಆದರೆ ಯಾವುದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅದರ ಹತ್ತಿರ ಯಾರೂ ಹೋಗ್ತಿರಲಿಲ್ಲ. ಇನ್ನೇನು, ಇಲ್ಲಿ ಆಯುಧ ಪೂಜೆ ಬೇರೆಲ್ಲ ಕಾರ್ಯಕ್ರಮ ಆಗುವಾಗ ಪರಿಸರದವರೆಲ್ಲ ಹೊರಗಿನಿಂದ ಒಂದು ಬೊಂಡ ಇಟ್ಟು ರಕ್ತೇಶ್ವರಿ ನೀನೇ ಕಾಪಾಡು ಅಂತ ಅವರ ಕೆಲಸವನ್ನು ಅವ್ರು ಮಾಡ್ತಿದ್ದರು. ಆದರೆ ಎಲ್ಲ ಪೊದೆಗಳಲ್ಲಿ ಅಲ್ಲಿ ಅದು ಮುಚ್ಚಿ ಹೋಗಿತ್ತು. ಅಲ್ಲಿ ಕಲ್ಲಿನ ಒಂದು ದೊಡ್ಡ ಸ್ತೂಪದಾಗಿತ್ತು ಮತ್ತು ಎರಡು ಪಂಚಾಂಗದ ಒಂದು ಕುರುಹುಗಳು ಸಿಕ್ಕಿತ್ತು. ಆದರೆ ಇಲ್ಲಿ ಬರ್ತಾ ಬರ್ತಾ ಅಭಿವೃದ್ಧಿ ಆಗ್ತಾ ಬರ್ತಾ ಬರ್ತಾ ಪುತ್ತೂರು ಇಲ್ಲಿಗೆ ಕೋರ್ಟನ್ನು ಗೌರ್ಮೆಂಟ್ ಇಲ್ಲಿಗೆ ನಿಯೋಜನೆ ಮಾಡಿತ್ತು. ಜಿಲ್ಲಾ ಸತ್ರತಾಲಯ ಕೋರ್ಟ್ ಬಂದ ಕೂಡಲೇ ಇಲ್ಲಿ ಸರ್ವೆ ಮಾಡುವಾಗ ಊರಿನವರೆಲ್ಲ ಎದ್ದುಕೊಂಡು ಈ ಬನ ಹೋಗಲಿಕ್ಕೆ ಬಾರದು, ಬನವನ್ನು ನಾವು ಉಳಿಸಬೇಕು, ಬನದ ಬಗ್ಗೆ ಒಂದು ಜನಗಳಿಗೆ ವಿಚಲಿತರಾದರು. ಆ ಸಂದರ್ಭದಲ್ಲಿ ಇಲ್ಲಿ ಪ್ರಶ್ನೆ ಇಟ್ಟು ಇಲ್ಲಿ ನೋಡಿದಾಗ ಇದು ಮತ್ತು ಆಗ ನಾವು ಹೋದಂಥ ಪ್ರದೇಶ ದೆಯ್ಯರೆಮಾಡ ಮತ್ತು ನಾಗ ಮತ್ತು ನಮ್ಮ ಕೆರೆ ಬೌದ ಕೆರೆ ಇದೆಲ್ಲ ಒಂದಕ್ಕೊಂದು ಸಂಬಂಧಪಟ್ಟದ್ದು ಅಂತ ಕಂಡುಬಂತು. ಆಗ ಆ ಪ್ರಶ್ನೆ ಚಿಂತನೆಯಲ್ಲಿ ಅವರು ಹೇಗೆ ಹೇಳಿದರೆ ಅಂದರೆ, ಇಲ್ಲಿ ಮೊದಲು ರಾಜರುಗಳ ಸೈನ್ಯವನ್ನು ಇಲ್ಲಿ ಪಳಗಿಸುವಂತಹ, ಅಲ್ಲದ್ರೆ ಇಲ್ಲಿ ವಾಸ್ತವ್ಯ ಹೂಡಿಸುವಂತಹ ಜಾಗ. ಇದಕ್ಕೆ ನೀರಿನ ಆಶ್ರಯ ಮತ್ತು ದೇವಿ ದೆಯ್ಯರೆಯನ್ನು ನಂಬಿ ಇಲ್ಲಿ ಪ್ರದೇಶದಲ್ಲಿ ಇಲ್ಲಿ ಯುದ್ಧಕ್ಕೆ ಹೋಗುವಾಗ ಅಲ್ಲ ದಿನನಿತ್ಯ ಅಲ್ಲಿಗೆ ಕೆಳಗೆ ಹೋಗಿ ಕೈ ಮುಗಿಲಿಕ್ಕೆ ಕಷ್ಟ ಆಗೋದಕ್ಕೆ ಇಲ್ಲಿ ಇಷ್ಟದೇವತೆ ಮತ್ತು ರಕ್ತೇಶ್ವರಿ ಅನ್ನಪಂಜುರ್ಲಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಇಲ್ಲೇ ಕೈ ಮುಗಿದು ಇಲ್ಲೇ ಬಲಿ ಕೊಟ್ಟು ಇಲ್ಲಿಂದಲೇ ಹೋಗುವಂಥ ಪದ್ಧತಿಯನ್ನು ಮಾಡ್ತಿದ್ದರು. ಅದು ದೆಯ್ಯರೆ ಪೂರ್ಣ ಪ್ರಮಾಣದ ಸಾತ್ವಿಕ ದೇವಿ. ಅದು ಸಾಧಾರಣವಾಗಿ ಉಲ್ಲಾಳ್ತಿಗೆ ಸಂಬಂಧಪಟ್ಟಂಥ ಒಂದು ದೇವಿ.
ಆದ ಕಾರಣ ಅಲ್ಲಿ ಯಾವುದೇ ರೀತಿಯ ಬಲಿಪ್ರಹಾರವನ್ನು ಮಾಡುವಂಥ ಪ್ರಶ್ನೆ ಇಲ್ಲ. ಇಲ್ಲಿ ಮೊದಲಿನ ಕಾಲದಲ್ಲಿ ಆಗ್ತಿತ್ತಾ ಏನು ಅಂತ ಗೊತ್ತಿಲ್ಲ, ನೋಡಿದವರು ಇಲ್ಲ, ಕೇಳಿದವರು ನಮಗೆ ಸರಿಯಾದ ವಿಚಾರ ಇಲ್ಲ. ಪುತ್ತೂರು ತಾಲೂಕಿನ ಪುತ್ತೂರು ನಗರಸಭೆಯೊಳಗಿರುವಂಥ ಆನೆಮಜ್ಜಲ್ ಎಂಬಂಥ ಈ ಸ್ಥಳದಲ್ಲಿ ದೆಯ್ಯಾರ ಮಾಡ್ ಅಂತೇಳುವಂಥ ಒಂದು ದೈವಗಳ ಅನಾದಿ ಕಾಲದಿಂದ ನಡ್ಕೊಂಡು ಬರುತ್ತಿತ್ತಂಥ ಆ ಸಂಬಿಲ ಸೇವೆಯಲ್ಲಿ ಆ ದೈವಗಳಿಗೆ ನಡೀತಾ ಇತ್ತು. ಈಗಾಗಲೇ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದಂತೆ ದೆಯ್ಯರಿಗೆ ಬೇರೆ ಒಂದು ಗುಡಿಗೋಪುರ ಮಾಡಿ ಮತ್ತು ಪರಿವಾರ ದೈವಗಳಿಗೆ ಇದೇ ಮೇಲೆ ಇರುವಂಥ ಕೋರ್ಟಿನ ಜಾಗದಲ್ಲಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ದೈವಗಳಿಗೆ ಅಲ್ಲಿ ಗುಡಿಗೋಪುರಗಳನ್ನು ಕಟ್ಟಿ ಇದೇ ಬರುವ ಫೆಬ್ರವರಿ 22ಕ್ಕೆ ಬ್ರಹ್ಮಕಲಶ ಅಂತೇಳಿ ಇಲ್ಲಿರತಕ್ಕಂಥ ಎಲ್ಲ ಸಾರ್ವಜನಿಕ ಹಿಂದೂ ಬಂಧುಗಳೆಲ್ಲ ಸೇರಿ ಬ್ರಹ್ಮಕಲಶ ಮಾಡೋದು ಅಂತೇಳಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ಮಾಡೋದು ಅಂತೇಳಿ ಊರವರ ಸಹಕಾರದಿಂದ ನಿಶ್ಚಯ ಮಾಡಿದ್ದೇವೆ. ಅದೇ ರೀತಿ ಬರುವಂಥ ಫೆಬ್ರವರಿ 21-22ಕ್ಕೆ ದೆಯ್ಯಾರ ಮಾಡದಲ್ಲಿ ಮತ್ತು ಆನೆಮಜಲ್ ಮೇಲೆ ಕೋರ್ಟಿನ ಭಾಗದಲ್ಲಿ ಬ್ರಹ್ಮಕಲಶ ಮಾಡಿ ಆ ದೇವರಿಗೆ ನಿರಂತರ ಸೇವೆಯನ್ನು ಮಾಡುವಂಥ ಭಾಗ್ಯ ನಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ, ಒಳ್ಳೆಯ ರೀತಿಯಲ್ಲಿ ಊರವರ ಎಲ್ಲರ ಸಹಕಾರ ಕೊಟ್ಟು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲ ಹಿಂದೂ ಬಂಧುಗಳ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ಅದೇ ರೀತಿ ಪರಿಸರದವರೆಲ್ಲರ ದುಡಿಮೆಯ ಫಲವಾಗಿ ಈಗಾಗಲೇ ಕಳೆದ ಒಂದು ವರ್ಷದಿಂದ ನಿರಂತರ ಇಲ್ಲಿ ಸೇವೆಯ ರೂಪದಲ್ಲಿ ಮಾಡುವಂಥ ಎಲ್ಲ ಸ್ವಯಂ ಸೇವಕರಿರ್ಬೋದು ಮತ್ತು ಎಲ್ಲ ಹಿರಿಯರ ಸಹಕಾರದಿಂದ ನಡೀತಾ ಬಂದಿದೆ. ಇನ್ನು ಮುಂದೆ ಕೂಡ ಬ್ರಹ್ಮಕಲಶ ಆಗುವಲ್ಲಿವರೆಗೆ ಎಲ್ಲರ ಸಹಕಾರ ಕೊಡ್ತಾರಂತ ಹೇಳ್ತಾ ಆ ಭರವಸೆ ನಮಗೆಲ್ಲರಿಗಿದೆ. ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಈ ದೇವರ ಕೆಲಸ ಆಗ್ತದಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೆ ಜೈ ಹಿಂದ್. ಈ ಮಣ್ಣಿನಲ್ಲಿ ದೈವಗಳ ಇರುವಿಕೆಯು ಗ್ರಾಮದ ಜನರಿಗೆ ಹಲವು ರೀತಿಯಲ್ಲಿ ಗೋಚರಿಸುತ್ತಾ ಬಂದಿದ್ದು ಇದೀಗ ಕ್ಷೇತ್ರವು ಜೀರ್ಣೋದ್ಧಾರಗೊಳ್ತಾ ಇದೆ. 2020ರಲ್ಲಿ ದೈವಜ್ಞ ಶ್ರೀ ಗಣೇಶ್ ಭಟ್ ಕೇಕಣಾಜಿಯವರ ಮುಖಾಂತರ ಅಷ್ಟಮಂಗಲ ಪ್ರಶ್ನೋಚಿಂತನೆ ನಡೆಸಿ ಜೀರ್ಣೋದ್ಧಾರಕ್ಕೆ ಮುನ್ನುಡಿ ಬರೆಯಲಾಗಿದ್ದು ಅಂದಿನಿಂದ ಜೀರ್ಣೋದ್ಧಾರ ಕಾರ್ಯಗಳು ನಡೆಯುತ್ತಾ ಬಂದಿದೆ. ನಡಿಮಾರ್ನಲ್ಲಿ ಹುತ್ತವು ಬೆಳೆದುಕೊಂಡಿದ್ದ ಪ್ರದೇಶದಲ್ಲಿ ಈಗ ಆಕರ್ಷಕ ದೈವಸ್ಥಾನ ರೂಪು ತಳೆದಿದೆ. ಸಾನ್ನಿಧ್ಯಗಳ ಜೀರ್ಣೋದ್ಧಾರ ಕಾರ್ಯವು ಬ್ರಹ್ಮಶ್ರೀ ಕುಂಟಾರು ರವಿಶತಂತ್ರಿಯವರ ನೇತೃತ್ವದಲ್ಲಿ ಹಾಗೂ ವಾಸ್ತುಶಿಲ್ಪಿಗಳಾಗಿ ಪ್ರಸಾದ್ ಮುನಿಯಂಗಳ ಅವರ ಮಾರ್ಗದರ್ಶನದಲ್ಲಿ ಸಾಂಗವಾಗಿ ನಡೀತಾ ಇದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಕಾಮಗಾರಿಗಳು ನಡೆದಿದ್ದು ಇದೇ ಫೆಬ್ರವರಿ 22ರಂದು ಪ್ರತಿಷ್ಠಾ ಕಾರ್ಯಕ್ರಮವು ನೆರವೇರಲಿದೆ. ಈ ಮಣ್ಣಿನಲ್ಲಿ ದೈವಗಳ ಇರುವಿಕೆಯು ಗ್ರಾಮದ ಜನರಿಗೆ ಹಲವು ರೀತಿಯಲ್ಲಿ ಗೋಚರಿಸುತ್ತಾ ಬಂದಿದ್ದು ಇದೀಗ ಕ್ಷೇತ್ರವು ಜೀರ್ಣೋದ್ಧಾರಗೊಳ್ತಾ ಇದೆ. ಈ 3 ಸಾನ್ನಿಧ್ಯಗಳ ಜೀರ್ಣೋದ್ಧಾರ ಕಾರ್ಯವು ಬ್ರಹ್ಮಶ್ರೀ ಕುಂಟಾರು ರವಿಶತಂತ್ರಿಯವರ ನೇತೃತ್ವದಲ್ಲಿ ಹಾಗೂ ವಾಸ್ತುಶಿಲ್ಪಿಗಳಾಗಿ ಪ್ರಸಾದ್ ಮುನಿಯಂಗಳ ಅವರ ಮಾರ್ಗದರ್ಶನದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ಸಾಂಗವಾಗಿ ನಡೆಯುತ್ತಿದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳು ಭರದಿಂದ ನಡೀತಾ ಇದ್ದು ಇದೇ ಫೆಬ್ರವರಿ 22ರಂದು ಪ್ರತಿಷ್ಠಾ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ನೆರವೇರಲಿದೆ. ಬಲಿಯ ಪದ್ಧತಿ ಇಲ್ಲದಿದ್ದರೂ ಇಲ್ಲಿ ನಮ್ಮ ನೋಡುವ ಪದ್ಧತಿಯನ್ನು ನೋಡುವಾಗ ರಕ್ತೇಶ್ವರಿ ಮತ್ತು ಅನ್ನಪಂಜುರ್ಲಿ ಮತ್ತು ಇಲ್ಲಿ ಸಂಬಂಧಪಟ್ಟಂಥ ಇಷ್ಟ ದೇವತೆ 3 ಸಾನ್ನಿಧ್ಯದ ಕೆಲಸ ಕೂಡ ಈಗ ಪೂರ್ಣ ಪ್ರಮಾಣದಲ್ಲಿ ಕೆಲಸಗಳಾಗಿದೆ. ಆ ಕೆಲಸ ಮುಗಿದು ಆದಷ್ಟು ಬೇಗಕ್ಕೆ ಅದರ ಜೀರ್ಣೋದ್ಧಾರ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಸಜ್ಜಾಗಿದೆ. ಆದರೆ ಇಲ್ಲಿ ಏನಾದರೂ ಆ ಮೊದಲು ಇದಕ್ಕೆ ಒಂದು ಪರಿಧಿ ಇತ್ತು, ಒಂದು ಸುತ್ತಲೂ ಎತ್ತರದ ಜಾಗವನ್ನು ಮಾಡಿದರು, ಅದರಲ್ಲಿ ಎಲ್ಲರೂ ಕೂತುಕೊಂಡು ನೋಡುವಂಥ ಇಲ್ಲಿ ಆಗ ಮೈದಾನ ಇರುವಾಗ ಇಲ್ಲಿ ಬಹಳ ಕ್ರಿಕೆಟ್ ಮ್ಯಾಚ್ಗಳಾಗ್ತಿತ್ತು. ಯಾಕೆಂದರೆ ಇಲ್ಲಿ ಯಾರಿಗೂ ದುಡ್ಡು ಕೊಡಲಿಕ್ಕಿಲ್ಲ, ಫ್ರೀಯಾಗಿ ಗ್ರೌಂಡನ್ನು ಸಿಗ್ತಿತ್ತು. ಅವರೇ ಬಂದು ಅವರೇ ಕ್ರಿಕೆಟ್ ಆಟಾಡ್ತಿದ್ರು ಮತ್ತು ವಾಲಿಬಾಲ್ಗಳು ಆಟಾಡ್ತಿದ್ರು ಮತ್ತು ಡ್ರೈವಿಂಗ್ ಸ್ಕೂಲ್ನವರು ಬಂದು ಇಲ್ಲಿ ಡ್ರೈವಿಂಗ್ ಕಲಿಸ್ತಿದ್ರು. ಗ್ರೌಂಡ್ನ ಮಧ್ಯದಲ್ಲಿ ನಮಗೆ ರೋಡ್ ಇತ್ತು ಆಚೆ ಹೋಗಲಿಕ್ಕೆ. ಈಗ ದೊಡ್ಡ ಆವರಣದ ಸುಮಾರು 50 ಕೋಟಿಯಿಂದಲೂ ಮೇಲ್ಪಟ್ಟಂತಹ ದೊಡ್ಡ ಕಾಮಗಾರಿ ಕೆಲಸ ಜಿಲ್ಲಾ ಸತ್ರತಾಲಯ ಆಗಿದೆ. ಈ ಜಿಲ್ಲಾ ಸತ್ರತಾಲಯ ಆಗುವಾಗಲೇ ನಾನು ಹೇಳಿದ್ದೆ, ಇದು 4 ವರ್ಷಕ್ಕೆ ಮೊದಲೇ ಅದರ ಪ್ರಾರಂಭ ಮಾಡಿದರು ಅವರು. ಆಗ ನಾನು ಹೇಳಿದೆ ಇಲ್ಲಿಯ ಆ ದೈವಗಳದ್ದು ಆಗದೆ ಅವರ ಕೋರ್ಟ್ ಒಕ್ಕಲಾಗೋದಿಲ್ಲ ಅಂತ. ಅದೇ ರೀತಿ ಒಕ್ಕಲಾದರೂ ಅದು ಪಾಲು ಬಿದ್ದಿದೆ.
ಅದು ಒಕ್ಕಲಾಗಬೇಕಾದ್ರೆ ನಮ್ಮ ದೈವಗಳ ಪ್ರತಿಷ್ಠಾಪನೆ ಆಗಲೇಬೇಕು ಎನ್ನುವ ಒಂದು ಕಾರಣ ಕಾಣ್ತಿದೆ. ಇಲ್ಲಿ ಏನಾದರೂ ಮೊದಲು ಅಶುದ್ಧ ಆದರೆ ಮನೆ ಮನೆಗೆ ನಾಗರಾವು ಬಂದು ಅವರನ್ನು ಎಚ್ಚರಿಸಿತ್ತು, ಇಲ್ಲಿ ಅಶುದ್ಧ ಮಾಡಬೇಡಿ, ನೀವು ನೋಡಿಕೊಳ್ಳಿ ಅಂತ. ಈ ಪರಿಸರದವರದು ಆದಷ್ಟು ಅವರ ಶ್ರಮವಹಿಸಿ ಅದನ್ನು ಶುದ್ಧದಲ್ಲಿ ಇಟ್ಟುಕೊಂಡು ಅದನ್ನು ಇಡ್ತಿದ್ರು ಹೊರತು ಅದಕ್ಕೆ ಯಾವುದೇ ರೀತಿಯ ತಂಬಿಲ ಸೇವೆ ಕರಿಪು ವರ್ಷಂ ಪ್ರತಿ ನಡೆಯುವಂಥ ಒಂದು ಕಾರ್ಯಕ್ರಮಗಳು ನಡೀತಿರಲಿಲ್ಲ. ಆದರೆ ಮುಂದೆ ಇನ್ನು ಪ್ರತಿ ವರ್ಷ ನಮ್ಮಲ್ಲಿ ಇದಕ್ಕೆ ಎಲ್ಲದಕ್ಕೆ ತಂಬಿಲ ಮತ್ತು ಒಂದು ಪ್ರತಿ ಮನೆಯವರು ತಂಬಿಲ ಮಾಡಲಿಕ್ಕೆ ಕನಿಷ್ಠ ರೂಪಾಯಿಯ ಒಂದು ಭಕ್ತಾದಿಗಳಿಗೆ ಒಂದು ಸೇವೆಯನ್ನು ಕೂಡ ನಾವು ಇದರ ಮುಖಾಂತರ ಇಡುವಂಥ ಒಂದು ಯೋಜನೆಯನ್ನು ನಾವು ಮೀಟಿಂಗಲ್ಲಿ ಇಟ್ಟುಕೊಂಡಿದ್ದೇವೆ. ಆ ರೀತಿಯ ಒಂದು ಒಳ್ಳೆಯ ರೀತಿಯಲ್ಲಿ ಇದು ನಡೀತಿದೆ. ಇದಕ್ಕೆ ಊರವರು ಪರವೂರವರು ಮತ್ತು ಭಕ್ತಾದಿಗಳು ಎಲ್ಲರೂ ಇದಕ್ಕೆ ಸಹಕಾರ ನೀಡಿದರೆ ಇನ್ನು ಮುಂದೆಯೂ ಅವರೆಲ್ಲ ಸಹಕಾರ ಬೇಕು. ಇದು ಇತಿಹಾಸದ ಪುಟದಲ್ಲಿ ಸೇರ್ತದೆ, ಯಾಕೆಂದರೆ ಇದಕ್ಕೆ ಸುಮಾರು 100 ವರ್ಷಗಳ ಕಾಲ ಇದಕ್ಕೆ ಯಾವುದೇ ರೀತಿಯ ಒಂದು ಪರಿಪೂರ್ಣ ಒಂದು ಸೇವೆಗಳು ನಡೆದಿಲ್ಲ, ಪರಿಪೂರ್ಣವಾದ ಸೇವೆಗಳು ಅಲ್ಲದೆ ಯಾವುದು ದೈವಗಳು ಅಂತಲೂ ಗೊತ್ತಿಲ್ಲ. ಬಣ ಇತ್ತು, ಬಣದ ರೂಪದಲ್ಲಿ ಮೊದಲು ನಾವು ಫೋಟೋ ತೋರಿಸಿದರೆ ನಿಮಗೆ ಬಣದ ರೂಪದಲ್ಲಿ ಇದ್ದದ್ದು ನಿಮಗೆ ಕಾಣ್ಬೋದು. ಅದರೊಳಗೆ ಯಾರೂ ಹೋಗ್ತಿರಲಿಲ್ಲ, ಚೆಂಡೆಲ್ಲ ಹೋದರೆ ಯಾರಾದರೂ ಒಂದು ಇಬ್ಬರು ಹೋಗಿ ಅದನ್ನು ಎಕ್ಕಿಕೊಂಡು ಬಂದು ಅದನ್ನು ನೋಡ್ತಿದ್ದರು ಅಷ್ಟೇ ಹೊರತು ಮತ್ತೆ ಏನು. ಅದರಲ್ಲಿ ಸ್ತೂಪ ಇತ್ತು, ದೂರದಿಂದ ಕಾಣ್ತಿತ್ತು. ನಾವೆಲ್ಲ ನೋಡುವಂಥ ಜಾಗ ದೈವ ಸಾನ್ನಿಧ್ಯದ ವಿಶೇಷವಾದಂಥ ಶಕ್ತಿ ಇದ್ದದಂಥ ಪ್ರದೇಶ. ನಾವಿದನ್ನು ಪ್ರಥಮವಾಗಿ ಇದನ್ನು ಕ್ಲೀನ್ ಮಾಡುವಾಗ ಇಲ್ಲಿ ಒಂದು ಇದಿತ್ತು, ಟ್ಯಾಂಕಿ ಇತ್ತು, ಗೌರ್ಮೆಂಟ್ನ ಟ್ಯಾಂಕಿ. ಇಲ್ಲೊಂದು ಬೋರ್ ಇದೆ, ಕೈ ಬೋರಿನ ಬೋರ್ ಇದೆ ಇದರ ಹತ್ತಿರದಲ್ಲಿ, ಅದು ಕೂಡ ಅನಿರೀಕ್ಷಿತವಾಗಿ ಇಲ್ಲಿಗೆ ಸಿಕ್ಕಿದೆ. ಇದು ಆ ಕೈ ಬೋರನ್ನು ನಾವು ಈಗ ಯಾರು ಗೌರ್ಮೆಂಟ್ ಯಾವುದಕ್ಕೆ ಈಗ ಉಪಯೋಗ ಮಾಡಿದಿಲ್ಲ, ನಮ್ಮ ಈ ದೈವಗಳಿಗೆ ನಾವು ಉಪಯೋಗ ಮಾಡಿಕೊಳ್ತೇವೆ ಅಂತ. ನಾವು ಒಳ್ಳೆ ನೀರುಂಟು, ಅದನ್ನು ನಾವು ಉಪಯೋಗ ಮಾಡಿಕೊಳ್ತೇವೆ ಅಂತ ಈಗಾಗಲೇ ನಮ್ಮ ಒಂದು ಅಂದಾಜನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ನಾವು ಪ್ರಥಮವಾಗಿ ಇಲ್ಲಿ ಕೆಲಸ ಮಾಡುವಾಗಲೇ ಒಂದು ನಾಗರಾವು ಸಿಕ್ಕಿತ್ತು, ಅದಕ್ಕೆ ಪ್ರಾರ್ಥನೆ ಮಾಡಿದೆವು, ಈ ನೀನು ಎಲ್ಲಿಂದಲೂ ಇದ್ದರೂ ನೀನು ನಿನ್ನ ಕೆಲಸವನ್ನು ಇಲ್ಲಿಂದ ಬಿಟ್ಟು ನೀನು ಹೋಗು, ನಾವು ಇಲ್ಲಿ ಕೆಲಸವನ್ನೆಲ್ಲ ಚಂದ ಮಾಡ್ತೇವೆ ಅಂತ. ಆದ ನಂತರ ಇಷ್ಟರವಾಗಿ ನಮಗೆ ಈ ನಾಗರಾವು ಇಲ್ಲಿ ಕಾಣಲೇ ಇಲ್ಲ, ಈ ಪ್ರದೇಶದಲ್ಲಿ ಈ ಜಾಗದಲ್ಲಿ ನಾಗರಾವು ಕಾಣಲೇ ಇಲ್ಲ. ಹಾಗೆ ನಮಗೆ ಪೂರ್ಣ ಪ್ರಮಾಣದ ಸಹಕಾರ, ಇಂದಿನಿಂದ ನಮಗೆ ಸಹಕಾರ ಇಷ್ಟ ದೇವತೆ ಅನ್ನಪಂಜಲ ರಕ್ತೇಶ್ವರಿಗಳು ಕೊಟ್ಟಿದ್ದಾರೆ ಅಂತ ನಾವು ನಂಬಿದ್ದೇವೆ. ನಂಬಿದಲ್ಲಿಗೆ ಇಂಬನ್ನು ನಮಗೆ ಕೊಟ್ಟಿದೆ. ಇಷ್ಟರವಾಗಿ ಸಾಂಗವಾಗಿ ಕೆಲಸ ನಡೆದಿದೆ, ಮುಂದೆಯೂ ಸಾಂಗವಾಗಿ ನಡೆಯುವಂಥ ಯೋಜನೆ ಇದೆ ನಮ್ಮಲ್ಲಿ. ಹೀಗೆ ತನ್ನ ವಿಶಿಷ್ಟ ಶಕ್ತಿಯ ಮೂಲಕ ಭಕ್ತರ ಶ್ರದ್ಧಾ ಕೇಂದ್ರವಾಗಿ ರೂಪುಗೊಳ್ಳುತ್ತಿರುವ ದೆಯ್ಯರ ಮಾಡವು ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮದಲ್ಲಿದೆ. ಈ ಮೂಲಕ ಮತ್ತೊಂದು ಧಾರ್ಮಿಕ ಕ್ಷೇತ್ರವು ರೂಪ ತಳೆದು ಭಕ್ತರ ಪಾಲಿನ ಶಾಂತಿಧಾಮವಾಗಿ ಕಂಗೊಳಿಸಲಿದೆ. ಈ ಮೂಲಕ ಗ್ರಾಮದಲ್ಲಿ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಆರೋಗ್ಯ ಸಮೃದ್ಧಿ, ಕೌಟುಂಬಿಕ ನೆಮ್ಮದಿ ನೆಲೆಸಲಿದೆ ಎನ್ನುವುದು ಭಕ್ತವರ್ಗದ ನಂಬಿಕೆಯಾಗಿದೆ. ಇದಿಷ್ಟು ಪುತ್ತೂರಿನ ಬನ್ನೂರು ಆನೆ ಮಜರಿನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಅಥವಾ ಈಗ ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗ್ತಾ ಇರುವಂತಹ ದೈಯರಮಾಡ ಮತ್ತು ಪರಿವಾರ ಶಕ್ತಿಗಳ ಒಂದು ಸಾನ್ನಿಧ್ಯ ಏನಿದೆ ಅದು ಈಗ ತೋರಿಸಿಕೊಡ್ತಾ ಇರುವಂತಹ ಕಾರಣಿಕ ಮತ್ತು ಪಾವಾಡದ ಬಗ್ಗೆಗಿನ ಒಂದಷ್ಟು ಮಾಹಿತಿಗಳು ಅನ್ನುವಂಥದ್ದು. ಸೊ ಇದೇ ಫೆಬ್ರವರಿ 22 ತಾರೀಕಿನಂದು ಬ್ರಹ್ಮ ಕಲಶೋತ್ಸವ ನಡೆಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ನಿರೀಕ್ಷೆ ಕೂಡ ಇದೆ, ಇಲ್ಲಿನ ಸಾನ್ನಿಧ್ಯಗಳ ಒಂದು ಕ್ಷೇತ್ರ ಒಂದು ಅಥವಾ ಒಂದು ಸಾನ್ನಿಧ್ಯ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡ ಬಳಿಕ ಖಂಡಿತ ಇಲ್ಲಿ ನಿರ್ಮಾಣಗೊಂಡಿರುವಂತಹ ಒಂದು ವಕೀಲರ ಭವನ ಆಗಿರ್ಬೋದು, ಅದೇ ರೀತಿ ತಲೆ ಎತ್ತಾ ಇರುವಂತಹ ನ್ಯಾಯಾಲಯದ ಸಂಕೀರ್ಣ ಏನಿದೆ ಅದರ ಕಾಮಗಾರಿಗಳು ಕೂಡ ಆದಷ್ಟು ಬೇಗ ಮುಗಿಯುತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳು ಕೂಡ ಇದೆ ಅನ್ನುವಂಥದ್ದು. ಲೋಕೇಶ್ ಬನ್ನೂರು ಮತ್ತು ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್, ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. Prati Peeligeya Preetiya Malige GL Acharya Jewelers Suddhi Channel Kshana Kshanada Suddhigagi.